ಇನ್ಮುಂದೆ ನೀರಿನಲ್ಲಿ ವಾಟರ್ ಗೇಮ್ಸ್ಗಾಗಿ ಗೋವಾ ಹೋಗೋದು ಬೇಡ. ಆಲಮಟ್ಟಿ ಹಿನ್ನೀರಿನಲ್ಲಿಯೇ ಜಲಸಾಹಸ ಕ್ರೀಡೆಗಳಿಗೆ ರೂಪುರೇಷ ಸಿದ್ಧಪಡಿಸಲಾಗ್ತದೆ. ಡ್ಯಾಮ್ ಸಮೀಪದ ದೇವಲಾಪುರ ಗ್ರಾಮದ 10 ಎಕರೆ ಗುರುತು ಮಾಡಲಾಗಿದೆ. ಯಾವೆಲ್ಲ ಕ್ರೀಡೆಗಳಿಗೆ ಅವಕಾಶಗಳಿವೆ, ಏನೆಲ್ಲ ಸೌಲಭ್ಯ ಇರುತ್ತೆ, ಡೀಟೇಲ್ಸ್ ಇಲ್ಲಿದೆ. ಜಲಸಾಹಸ ಕ್ರೀಡೆಗಳಿಂದಾಗಿ ಹೆಚ್ಚಿನವರು ಗೋವಾಕ್ಕೆ ಹೋಗಲು ಬಯಸುತ್ತಾರೆ. ಅಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಕಡಲ ಕಿನಾರೆಯ ಬಹುತೇಕ ಸ್ಥಳಗಳಲ್ಲಿ ಜಲಸಾಹಸ ಕ್ರೀಡಾ ಕೇಂದ್ರ ಸ್ಥಾಪಿಸಿ ಸಾಹಸ ಪ್ರಿಯರು, ಕ್ರೀಡಾಪಟುಗಳು ಹಾಗೂ ಪ್ರವಾಸಿಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ. ಅದಕ್ಕಾಗಿ ವಿದೇಶಗಳಿಂದಲೂ ಜನರು ಬರ್ತಾರೆ. ಇದು ಪ್ರವಾಸೋದ್ಯಮಕ್ಕೂ ನೆರವಾಗಿದೆ. ಸಾಹಸ ಕ್ರೀಡೆಗಳತ್ತ ಜನರ ಆಸಕ್ತಿ ಹೆಚ್ಚುತ್ತಿರೋದ್ರಿಂದ ರಾಜ್ಯದಲ್ಲೂ ನಿಧಾನವಾಗಿ ಸಾಹಸ ಕ್ರೀಡೆಗಳಿಗೆ ಒತ್ತು ನೀಡಲಾಗುತ್ತಿದೆ. ಸದ್ಯ ಕೆಲವರು ದಾಂಡೇಲಿ, ಮಂಗಳೂರು, ಉಡುಪಿ, ಕಾರವಾರ, ಮುರುಡೇಶ್ವರ, ಗೋಕರ್ಣದಂತ ಸಮುದ್ರ ತೀರಗಳಿಗೆ ಹೋಗ್ತಾರೆ. ಇನ್ಮುಂದೆ ಉತ್ತರ ಕರ್ನಾಟಕದ ಮಂದಿ ಬಯಲು ಸೀಮೆ ವಿಜಯಪುರದಲ್ಲಿ ವಾಟರ್ ಗೇಮ್ಸ್ ಆಡಬಹುದು. ವಿಜಯಪುರದಲ್ಲಿ ವಾಟರ್ ಗೇಮ್ಸ್ ಅವಕಾಶ. ಆಲಮಟ್ಟಿಯಲ್ಲಿ ಜಲಕ್ರೀಡೆ ಎಂಜಾಯ್ ಮಾಡಿ. ಹೌದು, ಆಲಮಟ್ಟಿಯಲ್ಲಿ ಜಲಸಾಹಸ ಕ್ರೀಡೆಗಳಿಗಾಗಿ ಯೋಜನೆ ರೂಪಿಸಲಾಗಿದೆ. ಫೆಬ್ರವರಿ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ಆಯವ್ಯಯದಲ್ಲಿ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿನ ಹಿನ್ನೀರಿನಲ್ಲಿ ಮತ್ತು ಕಡಲ ತೀರಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಜಲಕ್ರೀಡೆಗಳು ಮತ್ತು ಜಲಸಾಹಸ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು. ಬಜೆಟ್ನಲ್ಲಿ ಘೋಷಿಸಿದಂತೆ ಸದ್ಯ ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಆಯೋಜಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ವಾಟರ್ ಗೇಮ್ಸ್ಗೆ ಸ್ಥಳ ಎಲ್ಲಿ ನಿಗದಿ? ಆಲಮಟ್ಟಿ ಜಲಾಶಯದ ಹಿನ್ನೀರು ಪ್ರದೇಶವಾದ ನಿಡಗುಂದಿ ತಾಲೂಕಿನ ದೇವಲಾಪುರ ಗ್ರಾಮದ ಸರ್ವೆ ನಂಬರ್ 47 ಮತ್ತು 48ರಲ್ಲಿ 28 ಎಕರೆ ವಿಸ್ತೀರ್ಣದ ಪ್ರದೇಶವಿದ್ದು, ಅದರಲ್ಲಿ 10 ಎಕರೆ ಪ್ರದೇಶದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಕಾಮಗಾರಿ ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಆಲಮಟ್ಟಿ ಜಲಾಶಯದ ಹಿನ್ನೀರು ಪ್ರದೇಶವಾಗಿರುವ ಈ ಸ್ಥಳದಲ್ಲಿ ವರ್ಷ ಪೂರ್ತಿ ನೀರು ಇರುತ್ತದೆ. ವಿಶಾಲ ಸ್ಥಳ ಅವಕಾಶದ ಸೌಲಭ್ಯವಿದೆ. ಈ ಭಾಗದಲ್ಲಿ ಹೆಚ್ಚಿನ ಪ್ರವಾಸಿಗರು ಬರೋದ್ರಿಂದ ಜಲಕ್ರೀಡೆಗಳ ಸೂಕ್ತ ಸ್ಥಳವಾಗಿದೆ. ಜಲಕ್ರೀಡೆ ಸಾಹಸಕ್ಕೆ ಸೌಲಭ್ಯಗಳೇನು? ಜಲಕ್ರೀಡೆಗಳಾದ ಜೆಟ್ ಸ್ಕೀಮ್, ಬೋಟ್, ಕಯೋಕಿ, ಪೆಡಲ್ ಬೋಟ್ ಹಾಗೂ ಫುಡ್ ಕೋರ್ಟ್, ವುಡನ್ ಕಾಟೇಜ್, ವಾಕ್ವೇ, ಪಾರ್ಕಿಂಗ್, ಲ್ಯಾಂಡ್ಸ್ಕೇಪಿಂಗ್ ಸೇರಿದಂತೆ ನಾನಾ ಸೌಲಭ್ಯಗಳ ಯೋಜನೆಯಾಗಿದ್ದರೂ ಸರ್ಕಾರ ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಸಂಸ್ಥೆಯ ನಡುವೆ ನಡೆಯುವ ಒಪ್ಪಂದವನ್ನು ಆಧರಿಸಲಿವೆ. ಆಲಮಟ್ಟಿ ಸೇರಿದಂತೆ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶಗಳು ಹೆಚ್ಚಲಿವೆ. ಶೀಘ್ರ ಈ ಯೋಜನೆ ಸಾಕಾರವಾಗಲಿ ಎನ್ನುತ್ತಾರೆ ಸ್ಥಳೀಯರು. ಆಲಮಟ್ಟಿಯ ಹಿನ್ನೀರಿನ ಈ ಪ್ರದೇಶ ಮಧ್ಯವರ್ತಿ ಸ್ಥಳವಾಗಿದೆ. 1 ಕಿಲೋಮೀಟರ್ ಅಂತರದಲ್ಲಿ ರಾಷ್ಟ್ರೀಯ ಚತುಷ್ಪದ ಹೆದ್ದಾರಿ, 3 ಕಿಲೋಮೀಟರ್ ಅಂತರದಲ್ಲಿ ಆಲಮಟ್ಟಿ ರೈಲು ನಿಲ್ದಾಣ, 60 ಕಿಲೋಮೀಟರ್ ಅಂತರದಲ್ಲಿ ನಾನಾ ಐತಿಹಾಸಿಕ ಸ್ಮಾರಕ ಹೊಂದಿರುವ ವಿಜಯಪುರ, 20 ಕಿಲೋಮೀಟರ್ ಅಂತರದಲ್ಲಿ ಬಸವೇಶ್ವರ ಜನ್ಮಸ್ಥಳ ಬಸವನ ಬಾಗೇವಾಡಿ, 60 ಕಿಲೋಮೀಟರ್ ಅಂತರದಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, 30 ಕಿಲೋಮೀಟರ್ ಅಂತರದಲ್ಲಿ ಕೂಡಲ ಸಂಗಮ ಸೇರಿದಂತೆ ನಾನಾ ಸುಕ್ಷೇತ್ರಗಳು ಸಮೀಪದಲ್ಲಿವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.